ವೀಕ್ಷಕರೇ ನಮಸ್ಕಾರ. ಈದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಪವಿತ್ರ. ಇತ್ತೀಚೆಗೆ ಭಾರತದ ನೂತನ ಲೋಕಪಾಲರಾಗಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ಎಎಂ ಖಲ್ವಿನ್ಕರ್ ಅವರನ್ನು ನೇಮಿಸಲಾಗಿದೆ. ಈ ವಿಚಾರವೇ ಈಗ ಭಾರಿ ಚರ್ಚೆ ಆಗ್ತಾ ಇರೋದು. ಯಾಕಂದ್ರೆ ನ್ಯಾಯಾಧೀಶರಾಗಿ ಖಲ್ವಿನ್ಕರ್ ತನ್ನ ಅಧಿಕಾರ ಅವಧಿಯಲ್ಲಿ ನೀಡಿದಂಥ ತೀರ್ಪುಗಳಲ್ಲಿ ಹೆಚ್ಚಿನವು ಮೋದಿ ಸರ್ಕಾರದ ಪರವಾಗೇ ಇತ್ತು. ಈ ಕಾರಣಕ್ಕಾಗಿನೇ ಜಸ್ಟಿಸ್ ಖಲ್ವಿನ್ಕರ್ಗೆ ಲೋಕಪಾಲ್ ಹುದ್ದೆ ಸಿಕ್ಕಿದ್ಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ನ್ಯಾಯಾಧೀಶರು ನಿವೃತ್ತಿಯಾದ ಬಳಿಕ ಸರ್ಕಾರಿ ಹುದ್ದೆ ಪಡೆಯೋದನ್ನ ಸಂದೇಹದಿಂದಾನೇ ನೋಡೋದು ನಿನ್ನೆ ಮೊನ್ನೆ ವಿಷಯ ಏನಲ್ಲ. ಈ ಸಂದೇಹ ಕಾಂಗ್ರೆಸ್ ಎಡಪಕ್ಷ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಇದೆ. ಯಾಕಂದ್ರೆ ನ್ಯಾಯಾಧೀಶರು ನಿವೃತ್ತಿಯಾದ 2 ವರ್ಷಗಳ ನಂತರನೇ ಸರ್ಕಾರಿ ಹುದ್ದೆ ನೀಡಬೇಕು ಅಂತ 2012ರಲ್ಲಿ ಸ್ವತಃ ಬಿಜೆಪಿ ನಾಯಕರಾದಂಥ ನಿತಿನ್ ಗಡ್ಕರಿ ಅವರೇ ಹೇಳಿದರು. ಈ ರೀತಿ ಆಗೋದ್ರಿಂದ ಸರ್ಕಾರನೇ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕಾನೂನಿನ ಮೇಲೆ ಪ್ರಭಾವ ಬೀರ್ದಂಗಾಗತ್ತೆ ಅಂತ ಅವತ್ತೇ ಅವ್ರು ಹೇಳಿದರು. ಮುಂದೆ ಮಾತಾಡ್ತಾ ಇದೇ ನಿತಿನ್ ಗಡ್ಕರಿ ಅವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಯಾರನ್ನ ಯಾವ ಆಯೋಗದ ಅಧ್ಯಕ್ಷ ಮಾಡಲಾಗತ್ತೆ ಅಂತ ಮೊದಲೇ ನಿರ್ಧಾರ ಆಗಿರತ್ತೆ ಅಂತ ಕೂಡ ಹೇಳ್ಕೊಂಡಿದ್ರು. ಅದು ಅಲ್ಲದೇನೆ ಈ ಹಿಂದೆ ವಿಪಕ್ಷದಲ್ಲಿದ್ದಾಗ ಬಿಜೆಪಿಯ ಅರುಣ್ ಜೇಟ್ಲಿ ನಿವೃತ್ತಿಯಾದಂಥ ಬಳಿಕ ನ್ಯಾಯಾಧೀಶರು ಸರ್ಕಾರಿ ಹುದ್ದೆ ಸ್ವೀಕರಿಸಿದರೆ ಸಾಮಾನ್ಯವಾಗಿ ಅವರು ಈ ಹಿಂದೆ ನೀಡಿದಂಥ ಆದೇಶಗಳ ಮೇಲೆ ಸಂದೇಹ ಬಂದೇ ಬರತ್ತೆ ಅಂತ ಕೂಡ ಹೇಳಿದರು. ಇನ್ನು ಪಿಯೂಷ್ ಗೋಯಲ್ ಕೂಡ 2013ರಲ್ಲಿ ಇದೇ ಅರ್ಥವನ್ನು ನೀಡುವ ಟ್ವೀಟ್ ಕೂಡ ಮಾಡಿದ್ದಾರೆ. ಈಗೇನಾದರೂ ಅರುಣ್ ಜೇಟ್ಲಿ ಜೀವಂತವಾಗಿದ್ದರೆ ಮತ್ತು ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್ ವಿಪಕ್ಷದಲ್ಲಿದ್ದರೆ ಜಸ್ಟಿಸ್ ಖಲ್ವಿನ್ಕರ್ ಅವರನ್ನು ಲೋಕಪಾಲರಾಗಿ ನೇಮಿಸ್ಕೊಳ್ಳೋದಕ್ಕೆ ಏನು ಹೇಳ್ತಾ ಇದ್ರು ಯೋಚಿಸಿ. ಇನ್ನು ನ್ಯಾಯಾಧೀಶರು ನಿವೃತ್ತವಾದ ಕೂಡಲೇ ಹುದ್ದೆಗೆ ನೇಮಿಸೋದು ಅಂದರೆ ತಪ್ಪು ಅಂತಾನೆ ಅರ್ಥ ಅಲ್ವಾ? ಬಾರ್ ಅಂಡ್ ಚೇಂಜ್ 2023ರಲ್ಲಿ ಒಂದು ಸಮೀಕ್ಷೆ ಮಾಡಿತ್ತು. ಅದರಲ್ಲಿ 2013ರಿಂದ 2023ರವರೆಗೆ ಸುಪ್ರೀಂ ಕೋರ್ಟಲ್ಲಿ ನಿವೃತ್ತಿಯಾದಂಥ 21 ನ್ಯಾಯಾಧೀಶರಿಗೆ ಮುಂದೆ ಯಾವುದಾದ್ರೂ ಒಂದು ಹುದ್ದೆ ಸಿಕ್ಕಿದ್ರೆ ಅಂತಾನೆ ಹೇಳಿದೆ. ಅಷ್ಟಕ್ಕೂ ಇದು ಬರೀ ಸುಪ್ರೀಂ ಕೋರ್ಟ್ನ ವಿಷಯ ಅಷ್ಟೇ ಅಲ್ಲ ಬಿಡಿ. ಇತ್ತೀಚೆಗೆ ಜಸ್ಟಿಸ್ ಎ.ಕೆ. ವಿಶ್ವೇಸ್ ಕೂಡ ನಿವೃತ್ತಿಯಾಗೋ ಒಂದು ದಿನ ಮೊದಲು ಜ್ಞಾನವ್ಯಾಪಿ ಪ್ರಕರಣದ ತೀರ್ಪು ನೀಡಿದರು. ಮಸೀದಿಯೊಳಗೆ ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿ ಆದೇಶವನ್ನು ಕೂಡ ಹೊರಡಿಸಿದರು. ಅವರನ್ನೀಗ ಲಕ್ನೋದ ಡಾಕ್ಟರ್ ಶಕುಂತಲಾ ಮಿಶ್ರಾ ರಾಷ್ಟ್ರೀಯ ಪುನರ್ವಸತಿ ವಿಶ್ವವಿದ್ಯಾಲಯದ ಲೋಕಪಾಲರನ್ನಾಗಿ ನಿಯುಕ್ತಿ ಮಾಡಲಾಗಿದೆ. ಮತ್ತೊಂದು ಕಡೆ 2021ರಲ್ಲಿ ಜಸ್ಟಿಸ್ ಸುರೇಂದ್ರ ಕುಮಾರ್ ಅವರನ್ನು ಉಪ ಲೋಕಾಯುಕ್ತರನ್ನಾಗಿ ನೇಮಿಸಲಾಗಿದೆ. ಇದಕ್ಕೂ 1 ವರ್ಷ ಮೊದಲು ಸುರೇಂದ್ರ ಕುಮಾರ್ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ 32 ಮಂದಿ ಆರೋಪಿಗಳನ್ನು ನಿರ್ದೋಷಿಗಳು ಅಂತ ಘೋಷಿಸಿದರು. ಹಾಗಿರುವಾಗ ಈ ನಿಯುಕ್ತಿಯ ಮೇಲೆ ನಿತಿನ್ ಗಡ್ಕರಿ, ಗೋಯಲ್ ಅಥವಾ ಬಿಜೆಪಿಗೆ ಯಾವುದೇ ಸಂದೇಹ ಬಂದಿಲ್ವಾ? ಅವರು ಈ ಹಿಂದೆ ನೀಡಿದಂಥ ಹೇಳಿಕೆ ನೆನಪಿಗೆ ಬಂದಿಲ್ವಾ? 2023ರ ಡಿಸೆಂಬರ್ ಬಳಿಕ ನಿವೃತ್ತಿ ಹೊಂದಿದಂಥ ಯಾವುದೇ ನ್ಯಾಯಾಧೀಶರಿಗೆ 2 ವರ್ಷಗಳ ಕಾಲ ಯಾವುದೇ ಹುದ್ದೆಗೆ ನೇಮಿಸಬಾರದು ಅಂತ ಬಾಂಬೆ ವಕೀಲರ ಸಂಘ ಮನವಿ ಮಾಡಿತ್ತು. ಆದರೆ ಜಸ್ಟಿಸ್ ಎಸ್.ಕೆ. ಕೌಲ್ ಈ ವಿಚಾರದಲ್ಲಿ ಸರ್ಕಾರ ಕಾನೂನು ಮಾಡಲಿ, ನಾವು ಯಾವುದೇ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಮತ್ತು ಕೋರ್ಟ್ ನಡುವಿನ ನಂಟಿನ ಬಗ್ಗೆ ಸಂದೇಹ ಮಾತ್ರ ಜನರಲ್ಲಿ ಇರೋದು ಖಂಡಿತ. ತನ್ನ ಆಡಳಿತಕ್ಕೂ ಮುನ್ನ ಬಿಜೆಪಿಯೇ ಸ್ವತಃ ನಿವೃತ್ತ ನ್ಯಾಯಾಧೀಶರಿಗೆ ಶೀಘ್ರವೇ ಸರ್ಕಾರಿ ಹುದ್ದೆ ನೀಡೋದನ್ನು ವಿರೋಧಿಸಿತ್ತು. ಆದರೆ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಬಳಿಕ ಮೋದಿ ಸರ್ಕಾರ ಮಾತ್ರ ಯಾವುದೇ ಬದಲಾವಣೆ ಮಾಡಲಿಲ್ಲ. ಇವೆಲ್ಲವನ್ನ ನೋಡಿದಾಗ ಮೋದಿ ಸರ್ಕಾರಕ್ಕೆ ನೇಮಕಾತಿ ಪ್ರಕ್ರಿಯೆಯಿಂದಾನೇ ದೊಡ್ಡ ಪ್ರಮಾಣದ ಲಾಭ ಇದೆಯಾ ಅನ್ನೋ ಅನುಮಾನ ಬಂದೇ ಬರುತ್ತೆ. ವೀಕ್ಷಕರೇ, ಕಳೆದ ಕೆಲ ವರ್ಷಗಳ ವಿದ್ಯಮಾನ ನೋಡಿದಾಗ ನ್ಯಾಯಾಧೀಶರ ತೀರ್ಪು ಹೆಚ್ಚಾಗಿ ಸರ್ಕಾರದ ಪರವಾಗಿ ಇದೆ ಅನ್ನೋದನ್ನು ನೋಡ್ಬೋದು. ನ್ಯಾಯಾಧೀಶರು ನಿವೃತ್ತಿಗೂ 2 ದಿನ ಮುನ್ನ, ತಿಂಗಳಿಗೂ ಮುನ್ನ ಅಥವಾ ವರ್ಷಕ್ಕೂ ಮುನ್ನ ನೀಡಿದಂಥ ಅನೇಕ ಆದೇಶಕ್ಕೆ ಸರ್ಕಾರದಿಂದ ಹುದ್ದೆಗಳನ್ನು ಉಡುಗೊರೆಯಾಗಿ ಪಡಿತಾ ಬಂದಿದೆ. ಈ ಮಾತೀಗ ಜಗಜ್ಜಾಹಿರ್ ಕೂಡ ಆಗಿದೆ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಎ.ಎಂ. ಖಲ್ವಿನ್ಕರ್ ಅವರನ್ನ ಈಗ ಲೋಕಪಾಲರನ್ನಾಗಿ ನೇಮಿಸಲಾಗಿದೆ. ಈ ಖಲ್ವಿನ್ಕರ್ ನಿವೃತ್ತಿಯಾಗೋ ಕೆಲವೇ ಕೆಲವು ದಿನಕ್ಕೂ ಮೊದಲು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ವಿಚಾರದಲ್ಲಿ ಒಂದು ಮಹತ್ತರವಾದಂಥ ಆದೇಶ ನೀಡಿದರು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಥವಾ PMLA ಸಂಬಂಧಿತ ತೀರ್ಪು ಇದು. ಈ ತೀರ್ಪಿನ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಇಡಿ ವಶಕ್ಕೆ ಪಡೆಯೋಕ್ಕಿಂತ ಮೊದಲು ಆ ವ್ಯಕ್ತಿಯನ್ನು ಯಾಕೆ ಬಂಧಿಸಲಾಗ್ತಾ ಇದೆ ಅಂತ ತಿಳಿಸೋ ACIR ನೀಡುವಂಥ ಅಗತ್ಯವೇ ಇಲ್ಲ ಅಂತ ಆಗಿತ್ತು.
ಅಂದರೆ ಆ ಕಾನೂನಿನಿಂದಾಗಿ ಆ ವ್ಯಕ್ತಿಯು ತಾನು ಬಂಧನವಾಗುವ ಕಾರಣ ತಿಳಿಯೋ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡಂತಾಗತ್ತೆ. ಇನ್ನು ತಾನು ನಿರಪರಾಧಿ ಅಂತ ಸಾಬೀತು ಮಾಡೋದು ಕೂಡ ಆರೋಪಿಯದ್ದೇ ಜವಾಬ್ದಾರಿಯಾಗಿರುತ್ತೆ. ನೀವೇ ಒಮ್ಮೆ ಯೋಚನೆ ಮಾಡಿ, ನಿಮ್ಮನ್ನ ಬಂಧನ ಮಾಡಿದಾಗ ನಿಮಗೆ ಯಾಕೆ ಅರೆಸ್ಟ್ ಆಗ್ತಾ ಇದ್ದೀರಿ ಅಂತ ಗೊತ್ತಿಲ್ಲದೆ ಇದ್ರೆ ಹೇಗಾಗತ್ತೆ ನಿಮ್ಮ ಸ್ಥಿತಿ? ಬಂಧನಕ್ಕೊಳಗಾದ ಕಾರಣವೇ ನಿಮಗೆ ತಿಳಿಯದೆ ಹೋದರೆ ನಿಮ್ಮನ್ನ ನಿರಪರಾಧಿಗಳು ಅಂತ ಸಾಬೀತುಪಡಿಸೋದಾದ್ರೂ ಹೇಗೆ? ಕಲ್ವಿನ್ ಕರ್ರ ಈ ತೀರ್ಪಿನಿಂದಾಗಿ ಜನರು ಜಾಮೀನು ಪಡೆಯೋಕೆ ಸಾಧ್ಯವಾಗದಂತಾಗ್ತಿತ್ತು. ಈ ಆದೇಶ ಜನರ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕಿನ ಮೇಲೇ ನೇರ ಪ್ರಭಾವ ಬೀರ್ತಾ ಇತ್ತು. ಈ ತೀರ್ಪು ಎಷ್ಟು ಕೆಟ್ಟದಾಗಿತ್ತಂದ್ರೆ, ಆದೇಶ ಹೊರಡಿಸಿದಂಥ 2 ತಿಂಗಳಲ್ಲೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ NV ರಮಣ್ ಈ 2 ತೀರ್ಪಿನ ಸಮೀಕ್ಷೆ ಮಾಡೋದು ಅತಿ ಅಗತ್ಯ ಅಂತ ಅಂದರು. ಆದರೆ 18 ತಿಂಗಳಾದರೂ ಕೂಡ ಈ ಆದೇಶನ ಮರುಪರಿಶೀಲಿಸುವಂಥ ಅರ್ಜಿಯ ವಿಚಾರಣೆನೇ ನಡೆದಿಲ್ಲ ಅಂತ ಪತ್ರಕರ್ತ ಸೌರವ್ ದಾಸ್ ಟ್ವೀಟ್ ಮಾಡಿದ್ದಾರೆ. ಈ 18 ತಿಂಗಳಲ್ಲಿ ತಮಗೆ ಸಿಕ್ಕಂಥ ಎಲ್ಲ ಲಾಭವನ್ನು ಬಳಸ್ಕೊಂಡಿರೋ ED ವಿಪಕ್ಷಗಳ ಅದೆಷ್ಟೋ ನಾಯಕರುಗಳ ಮೇಲೆ ED ದಾಳಿ ನಡೆಸಿದೆ. ED ದಾಳಿಯ ಭಯಕ್ಕೆ ತಮ್ಮ ಪಕ್ಷ ತೊರೆದು BJPಗೆ ಹಲವಾರು ನಾಯಕರುಗಳು ಸೇರಿದ್ದು ಕೂಡ ಇದೆ. ಆದರೆ ಈ ಬಗ್ಗೆ ಯಾವುದೇ ಲೆಕ್ಕಾಚಾರ ಇಲ್ಲ. ಅದಕ್ಕೆ ಮುಖ್ಯ ಕಾರಣ, ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಚಿವರುಗಳ ಬಗ್ಗೆ ತಿಳಿದಿರ್ತೇವೆ, ಆದರೆ ಸ್ಥಳೀಯವಾಗಿ ಪ್ರಭಾವಿಯಾಗಿರುವಂಥ ವಿಪಕ್ಷ ನಾಯಕರುಗಳ ಬಗ್ಗೆ ಹೆಚ್ಚಾಗಿ ಯಾರಿಗೆ ಗೊತ್ತಿರುತ್ತೆ ಅಲ್ವಾ? ತನ್ನ ಅಧಿಕಾರಾವಧಿಯಲ್ಲಿ ವಿಪಕ್ಷವೇ ಇಲ್ಲ ಅಂತ ಅನಿಸುವ ಮೋದಿ ಸರ್ಕಾರ ಎಲ್ಲ ತಯಾರಿ ಮಾಡ್ತಾ ಇದೆ. ಈ ವಿಷಯ ಇಷ್ಟೊಂದು ಗಂಭೀರವಾಗಿದ್ದರೂ ಕೂಡ ಇದ್ರ ಬಗ್ಗೆ 18 ತಿಂಗಳು ಕಳೆದರೂ ಕೂಡ ವಿಚಾರಣೆ ಆಗಿಲ್ಲ. ಈ 18 ತಿಂಗಳಲ್ಲಿ ಜೈಲಲ್ಲಿರೋ ನಾಯಕರು ಯಾರು ಅಂತ ನೋಡಿದ್ರೆ ನಮಗೆ ಕಾಣೋದು ವಿಪಕ್ಷದ ನಾಯಕರು ಮಾತ್ರ. ದೆಹಲಿಯ ಶಿಕ್ಷಣ ಸಚಿವ ಮನೀಶ್ ಸಿಸೋಡಿಯಾ ಕಳೆದ 1 ವರ್ಷದಿಂದ ಜೈಲಲ್ಲಿದ್ದಾರೆ. ಸಿಸೋಡಿಯಾ ಅವರಿಗಿಂತ ಮೊದಲು AAPಯ ಸತೀಂದ್ರ ಜೈನ್ ಕೂಡ ಜೈಲು ಸೇರಿದ್ದಾರೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಜೈಲಿನಲ್ಲಿದ್ದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ED ಒಂದಲ್ಲ 7 ಬಾರಿ ಸಮನ್ಸ್ ಈಗಾಗಲೇ ಬಂದಿದೆ. ಶೀಘ್ರವೇ ಕೇಜ್ರಿವಾಲ್ ಅವರನ್ನು ಕೂಡ ED ಬಂಧಿಸೋ ಸಾಧ್ಯತೆ ಇದೆ. ನಾವು ED ದಾಳಿಗೆ ಒಳಗಾದವರ ಪಟ್ಟಿಯನ್ನು ತೆಗೆದ್ರೆ ಅಲ್ಲಿ BJPಯ ನಾಯಕರು, BJPಗೆ ಫಂಡಿಂಗ್ ಮಾಡಿದವರ ಯಾರ ಹೆಸರು ಕೂಡ ಕಾಣೋದಿಲ್ಲ. ED ಕಣ್ಣಿಗೆ ಬೀಳ್ತಾ ಇದ್ದಂತೆ ವಿಪಕ್ಷ ತೊರೆದು BJPಗೆ ಸೇರಿದ ನಾಯಕರುಗಳ ಹೆಸರು ಮಾತ್ರ ಕಾಣುತ್ತೆ. ಇನ್ನು ED ವಿಚಾರದಲ್ಲಿ ಆದೇಶ ನೀಡಿದಂಥ ಪೀಠದಲ್ಲಿ ಜಸ್ಟಿಸ್ ಕಲ್ವಿನ್ ಕರ್ ಮಾತ್ರ ಇರಲಿಲ್ಲ, ಜಸ್ಟಿಸ್ ಮಹೇಶ್ವರಿ, ಜಸ್ಟಿಸ್ CT ಕುಮಾರ್ ಕೂಡ ಇದ್ರು. ಈ ನಡುವೆ ಇತ್ತೀಚೆಗೆ ವಕೀಲ ಮೆಹಿರ್ ದೇಸಾಯಿ ಕಾರ್ಯಕ್ರಮವೊಂದರಲ್ಲಿ ಜಸ್ಟಿಸ್ ಕಲ್ವಿನ್ ಕರ್ ಅವರ ಈ ಆದೇಶವನ್ನು ಪ್ರಶ್ನಿಸಿ ಮಾಡಿದಂಥ ಒಂದು ಭಾಷಣವನ್ನು ನೀವು ಕೇಳಲೇಬೇಕು. ಜಸ್ಟಿಸ್ ಕಲ್ವಿನ್ ಕರ್ ಅವರನ್ನು ಒಳಗೊಂಡಂಥ 3 ಜನರ ಈ ಪೀಠದ ತೀರ್ಪು ಭಾರತದ ಆಡಳಿತ ಕ್ರಮವನ್ನೇ ಪ್ರಶ್ನಿಸುತ್ತೆ. First of all, any whistleblowers or civil society activists who are trying to help people, who with total boldness approach the court for years together, use the legal mechanism to bring justice to the people who are either tribals or who have been who have been victims of communal riots, what does the Supreme Court do? Send Teesta Satyavad to jail? Send Himanshu was here somewhere, I don't know where he is. Is there? He was there, he has gone out, I think. He doesn't want to be part of this. Send Himanshu to jail. Boldly, of course, Himanshu says, I am not going to go to hell, I am not going to pay the fine. That's the kind of bold people we have with us. But these are the people who should be celebrated by Supreme Court. Instead, the Supreme Court says, send him to jail. I mean, what have we come? What kind of civil liberty protection will get? ಆಡಳಿತಾರೂಢ BJPಯು ತನಗೆ ವಿಪಕ್ಷವೇ ಇರದಂತೆ ಮಾಡೋಕೆ ಎಲ್ಲ ತಯಾರಿ ಮಾಡ್ತಾ ಇದೆ. BJPಯ ಈ ED ಜಾಲಕ್ಕೆ ಬಲಿಯಾದವರು ಎಷ್ಟೋ ವರ್ಷದಿಂದ ಇದ್ದ ಪಕ್ಷವನ್ನು ತೊರೆದು BJPಗೆ ಸೇರ್ಪಡೆ ಆಗ್ತಾ ಇದ್ದಾರೆ. BJPಗೆ ಸೇರಿದ್ರೆ ಮಾತ್ರ ED ದಾಳಿ ನಿಲ್ಲೋದು ಅಂತ ಗೊತ್ತಾಗಿದೆ. ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ದೇಶದಲ್ಲಿ ತನಿಖಾ ತಂಡ ಮತ್ತು ರಾಜಕೀಯ ಪಕ್ಷದ ನಡುವೆ ಪರಸ್ಪರ ಲಿಂಕ್ ಇರೋದಂತೂ ಸ್ಪಷ್ಟ ಆಗುತ್ತೆ. ಈ ಜಸ್ಟಿಸ್ ಕಲ್ವಿನ್ ಕರ್ ಪೀಠನೇ 2002 ಗುಜರಾತ್ನ ದಂಗೆ ಪ್ರಕರಣದಲ್ಲಿ ನರೇಂದ್ರ ಮೋದಿಯವರನ್ನು ನಿರ್ದೋಷಿ ಅಂತ ಘೋಷಿಸಿತ್ತು. ಇತ್ತೀಚೆಗೆ ಚುನಾವಣಾ ಬಾಂಡ್ ಅನ್ನು ಕೂಡ ಅಸಂವಿಧಾನಿಕ ಅಂತ ಘೋಷಿಸಲಾಗಿದೆ. ಇದೇ ರೀತಿ ಸರ್ಕಾರದ ವಿರುದ್ಧವಾಗಿ ತೀರ್ಪು ನೀಡಿದವರು ಯಾರೂ ಕೂಡ ಲೋಕಪಾಲ ಉಪಲೋಕಪಾಲರು ಆಗಿಲ್ಲ. ಬದಲಾಗಿ ಸರ್ಕಾರದ ಪರವಾಗಿ ನಿಂತಹ ನ್ಯಾಯಾಧೀಶರು ಮಾತ್ರ ಈ ಹುದ್ದೆಗಳನ್ನು ಪಡಿತಾ ಇದ್ದಾರೆ. ಇದು ನೇರವಾಗಿ ಕಾನೂನಿನಲ್ಲಿ BJP ಸರ್ಕಾರದ ಹಸ್ತಕ್ಷೇಪ ಮಾಡ್ತಿರೋದು
ಖಚಿತ ಮಾಡತ್ತಲ್ವಾ? 2018 ಜಸ್ಟಿಸ್ ಎ.ಕೆ. ಗೋಯಲ್ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತಿ ಪಡೆದಾಗ ಅದೇ ದಿನ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯ ಚೇರ್ಮನ್ ಆಗಿ ನೇಮಕಗೊಂಡರು. ಇದೇ ದಿನ ಗೋಯಲ್ರ ಪುತ್ರ ನಿಖಿಲ್ ಗೋಯಲ್ ADDL AG ಆಗಿ ನೇಮಕಗೊಂಡರು. ಈ ಕಾಕತಾಳೀಯವನ್ನು ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು, ನೀವೇ ಹೇಳಿ ವೀಕ್ಷಕರೇ. ಇನ್ನು 2019 APP ಸಂಜಯ್ ಸಿಂಗ್ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. ನಿವೃತ್ತಿಯ ಬಳಿಕ ನ್ಯಾಯಾಧೀಶರ ನೇಮಕದ ಮೇಲೆ ತಡೆಯೊಡ್ಲೇಬೇಕು, ಇದರಿಂದಾಗಿ ನ್ಯಾಯಪಾಲನೆಯ ಸ್ವಾತಂತ್ರ್ಯದ ವಿಚಾರದಲ್ಲಿ ಜನರಿಗೆ ಸಂದೇಹ ಉಂಟಾಗತ್ತೆ ಅಂತ ಪತ್ರದಲ್ಲಿ ತಿಳಿಸಿದ್ರು. ಇನ್ನು ಸಂವಿಧಾನದ ಪ್ರಕಾರವಾಗಿಯೇ ಕೆಲವು ಹುದ್ದೆಗಳನ್ನು ನಿವೃತ್ತ ನ್ಯಾಯಾಧೀಶರು ಮಾತ್ರ ಪಡೆಯೋಕೆ ಸಾಧ್ಯ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಕೆಲವು ನ್ಯಾಯಾಧೀಶರ ನೇಮಕಾತಿಯು ಚರ್ಚೆಯಾಗೋದು ಯಾಕೆ ಅಂತ ನಾವಿಲ್ಲಿ ತಿಳ್ಕೊಳ್ಳೇಬೇಕಾಗತ್ತೆ. ಇಂತಹ ಸ್ಥಿತಿಯಲ್ಲಿ ಈ ನ್ಯಾಯಾಧೀಶರು ನೀಡಿರುವಂಥ ತೀರ್ಪುಗಳನ್ನು ಮೆಲುಕು ಹಾಕಲೇಬೇಕಾಗತ್ತೆ. ನಿವೃತ್ತಿಯನ್ನು ಪಡೆದಂಥ ಬಳಿಕ ನಿಗದಿತ ಹುದ್ದೆಗಳಿಗೆ ನ್ಯಾಯಾಧೀಶರು ನೇಮಕಾತಿ ಹೊಂದೋದು ಸಾಮಾನ್ಯವಾದರೂ ಕೂಡ ರಾಜ್ಯಸಭೆ ಸದಸ್ಯರಾಗೋದು ಎಷ್ಟು ಸರಿ? ನಿವೃತ್ತಿ ಬಳಿಕ ಮುಖ್ಯ ನ್ಯಾಯಾಧೀಶರು ರಾಜ್ಯಸಭೆ ಸದಸ್ಯರಾಗೋದು ಅನೈತಿಕ ಅಂತ ಆಗೋದಿಲ್ವಾ? ಇದನ್ನ ಅಸಂವಿಧಾನಿಕ ಅಂತ ಪರಿಗಣಿಸಲೇಬೇಕು ತಾನೆ. 2019 ರಾಮ ಮಂದಿರ ನಿರ್ಮಾಣದ ತೀರ್ಪನ್ನು ನೀಡಿದ 5 ಸದಸ್ಯರ ಪೀಠದಲ್ಲಿದ್ದ 3 ನಿವೃತ್ತಿ ಬಳಿಕ ಯಾವುದಾದ್ರೂ ಒಂದು ಹುದ್ದೆಯನ್ನು ಕೊಡಲಾಗಿದೆ. ಈ 5 ಒಬ್ಬರು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ DY ಚಂದ್ರಚೂಡ್ ಆಗಿದ್ದಾರೆ. ಇದೇ ಪೀಠದ ಸದಸ್ಯರಾದ ಜಸ್ಟಿಸ್ ಅಬ್ದುಲ್ ನಸೀರ್ರನ್ನ ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗೂ ಕೂಡ ಮಾಡಲಾಗಿದೆ. ಇನ್ನೊಬ್ಬರು ಜಸ್ಟಿಸ್ ಅಶೋಕ್ ಭೂಷಣ್ರನ್ನ NCTL ಅಧ್ಯಕ್ಷರನ್ನಾಗಿಯೂ ಮಾಡಲಾಗಿದೆ. ಅದಲ್ಲದೆ ಅಶೋಕ್ ಭೂಷಣ್ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ರು, ಅವರಿಗೆ ಆಮಂತ್ರಣ ಬೇರೆ ನೀಡಲಾಗಿತ್ತು. ಇನ್ನು ಈ ಪೀಠದ ಮುಖ್ಯರಾದ ಜಸ್ಟಿನ್ ರಂಜನ್ ಗೋಯಲ್ ನಿವೃತ್ತರಾದಂಥ ಕೇವಲ 4 ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ. ಇದು ಭಾರೀ ಚರ್ಚೆ ಗ್ರಾಸ ಆಗಿತ್ತು. ಇದರಿಂದ ರಾಮ ಮಂದಿರದ ತೀರ್ಪಿನ ಮೇಲೇನೆ ಸಂದೇಹ ಮೂಡ್ತಾ ಇದೆ. ಜಸ್ಟಿಸ್ ಅಬ್ದುಲ್ ನಸ್ರೀರನ್ನ ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಿದಾಗ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ಅರುಣ್ ಜೇಟ್ಲಿಯ ಈ ಹಿಂದಿನ ಹೇಳಿಕೆಯನ್ನು ಅಲ್ಲಿ ಹೇಳ್ತಾ ಅದರ ವಿಡಿಯೋವನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲೇ ತೋರಿಸಿದ್ರು. ಜಸ್ಟಿಸ್ ರಂಜನ್ ಗೊಗೊಯ್ ಮಾತ್ರ ತಾನು ರಾಜ್ಯಸಭೆ ಸದಸ್ಯರಾಗಿರೋದನ್ನು ಸಮರ್ಥಿಸಿಕೊಂಡಿದ್ರು. ನಾನು ನ್ಯಾಯಪಾಲನೆ ಪ್ರಶ್ನೆಯನ್ನು ಎತ್ತೋಕೆ ಈಶಾನ್ಯ ರಾಜ್ಯಗಳ ಪರವಾಗಿ ಮಾತಾಡೋಕೆ ಬಯಸಿದ್ದೇನೆ ಅಂತ ಹೇಳ್ಕೊಂಡಿದ್ರು. ಆದರೆ ಕಳೆದ 4 ಅವಧಿಯಲ್ಲಿ ರಂಜನ್ ಗೊಗೊಯ್ ಒಮ್ಮೆ ಮಾತ್ರ ಮಾತಾಡಿದ್ದು, ಅದನ್ನ ಬಿಟ್ಟರೆ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ಲ. ರಾಜ್ಯಸಭೆಯ ವೆಬ್ಸೈಟ್ಗೆ ನಾವು ಹೋಗಿ ನೋಡಿದಾಗ ಗೊಗೊಯ್ ಹೆಸರಿನ ಮುಂದೆ ನಾವು ಕಾಣೋದು ಖಾಲಿ ಜಾಗ ಅಷ್ಟೆ. ನಾನು ಕಾನೂನು ಪಾಲನೆ ಪ್ರಶ್ನೆ ಮಾಡೋಕೆ ಅಂತಾನೆ ರಾಜ್ಯಸಭೆ ಸದಸ್ಯನಾದೆ ಅಂತ ಹೇಳಿದಂಥ ಗೊಗೊಯ್ ಮಾತ್ರ ಒಂದೇ ಒಂದು ಪ್ರಶ್ನೆ ಕೂಡ ಎತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಹಾಗಿದ್ರೆ ನಾವು ಈ ನಿವೃತ್ತ ನ್ಯಾಯಾಧೀಶರನ್ನ ಪ್ರಶ್ನಿಸೋದ್ರಲ್ಲಿ ತಪ್ಪೇನಿದೆ? ಮಣಿಪುರದ ಸ್ಥಿತಿ ಇನ್ನೂ ಕೂಡ ಸುಧಾರಣೆ ಆಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಈವರೆಗೂ ಅಲ್ಲಿಗೆ ಭೇಟಿ ಸಹ ಕೊಟ್ಟಿಲ್ಲ. ನ್ಯಾಯದ ಪ್ರಶ್ನೆ ಎತ್ತೋಕೆ ರಾಜ್ಯಸಭೆ ಸದಸ್ಯನಾದೆ ಎಂದ ಗೊಗೊಯ್ ಮಾತ್ರ ಮಣಿಪುರ ವಿಚಾರದಲ್ಲಿ ಒಂದೇ ಒಂದು ಹೇಳಿಕೆ ನೀಡಿಲ್ಲ. ರಂಜನ್ ಗೊಗೊಯ್ ಈಗ ಎಲ್ಲಿದ್ದಾರೆ? ಗೊಗೊಯ್ಗೆ ಈಶಾನ್ಯ ರಾಜ್ಯದ ಈ ಸಮಸ್ಯೆ ಕಣ್ಣಿಗೆ ಬೀಳ್ತಾ ಇಲ್ವಾ? ಮಣಿಪುರದಲ್ಲಿ 2 ಮಹಿಳೆಯರನ್ನ ನಗ್ನವಾಗಿಸಿ ಮೆರವಣಿಗೆ ಮಾಡಲಾಯಿತು. ಇದರ ಬಗ್ಗೆ ಮಾತನಾಡಿದ ಗೊಗೊಯ್ ಈ ವಿಚಾರದಲ್ಲಿ ಹೇಳೋದೇನಿಲ್ಲ, ಇದು ದುರ್ಭಾಗ್ಯ ಅಂತ ಹೇಳಿದ್ರಷ್ಟೇ. ಹಾಗಿದ್ರೆ ಗೊಗೊಯ್ ರಾಜ್ಯಸಭೆಯಲ್ಲಿ ಮೌನವಾಗಿರೋಕೆ ಹೋಗಿದ್ದಾರಾ ಅನ್ನೋ ಪ್ರಶ್ನೆಯನ್ನ ನಾವು ಎತ್ತಲೇಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಮತ್ತೋರ್ವ ಮುಖ್ಯ ನ್ಯಾಯಾಧೀಶ ಜಸ್ಟಿಸ್ ಸತ್ಯಶಿವಂರನ್ನ ನಿವೃತ್ತಿ ಬಳಿಕ ಕೇರಳದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ. ಅಮಿತ್ ಶಾ ವಿರುದ್ಧದ FIR ಅನ್ನು ಸತ್ಯಶಿವಂ ಇದಕ್ಕೂ ಮೊದಲೇ ಕೆಲವು ತಿಂಗಳುಗಳ ಮುನ್ನ ರದ್ದು ಮಾಡಿದ್ದನ್ನು ಈ ಸಮಯದಲ್ಲಿ ನಾವು ಮರೆಯೋ ಹಾಗೆ ಇಲ್ಲ. ಕೆಲವೊಂದಿಷ್ಟು ಘಟನೆಯು ಈ ಹಿಂದೆಯೂ ನಡೆದಿದೆ ಅನ್ನೋದೇ ಉತ್ತರ ಆಗತ್ತಾ? ಈ ಉತ್ತರವನ್ನು ನಾವು ಒಪ್ಪೋಕ್ಕಾಗತ್ತಾ? ಹಾಗಿದ್ರೆ ಈ ಹಿಂದೆ ಆಗ್ತಾ ಇದ್ದಿದ್ದು ಸರಿನಾ ಅಥವಾ ಈಗ ನಡೆಯೋದೇ ಸರಿನಾ? ಒಟ್ಟಾರೆಯಾಗಿ ಈ ಪೂರ್ಣ ಪ್ರಕ್ರಿಯೆಯಲ್ಲಿ ಸುಧಾರಣೆ ಮಾಡೋ ಅಗತ್ಯ ಅಂತೂ ಇದೆ. ಹಾಗಂತ ಕೆಲವು ನ್ಯಾಯಾಧೀಶರ ನೇಮಕಾತಿ ಅಗತ್ಯ ಮತ್ತು ಯೋಗ್ಯತೆಯ ಆಧಾರದಲ್ಲೇ ಆಗ್ತಾ ಇರ್ಬೋದು, ಅನಿವಾರ್ಯನೂ ಆಗಿರ್ಬೋದು. ಎಲ್ಲ ನೇಮಕಾತಿಯ ಮೇಲೆ ಈ ರೀತಿ ಸಂಬಂಧ ಸೃಷ್ಟಿಸಿ ಮಾತಾಡೋದು ಕೂಡ ಸರಿಯಲ್ಲ. ಆದರೆ ನ್ಯಾಯ ಯೋಚಿತ ಏನು? ತನ್ನ ತೀರ್ಪಿನಿಂದ ಸರ್ಕಾರಕ್ಕೆ ಲಾಭವಾಗಿದೆ ಅಂತ ತಿಳಿದು ನಿವೃತ್ತಿಯಾದ ಕೂಡಲೇ ನ್ಯಾಯಾಧೀಶರು ಸರ್ಕಾರಿ ಹುದ್ದೆ ಪಡಿಬಹುದಾ? ಹಾಗಾದರೆ ಇದೆಲ್ಲದಕ್ಕೆ ಕಡಿವಾಣ ಹಾಕೋಕೆ ಪ್ರಸ್ತುತ ಕೆಲವೊಂದು ನಿಯಮ ತರುವಂಥ ಅಗತ್ಯ ಬೇಡವಾ? ಖಂಡಿತವಾಗಿಯೂ ಬೇಕು. ಇದೇ ರೀತಿಯ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ADINA.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADINA.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.